ಮಾಮಾಹ, ನಾನು ನಿಮಗೆ ಇವತ್ತು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಒಬ್ಬರು ಕೇಳಿದರು ನೋಟ್ಸ್ನ ಕೊಡಿ ಅಂತ ಕೇಳಿದರು, ಅಪಕೃತ್ಯ ಕಾನೂನಿದು ಅಂದರೆ ಟಾರ್ಟ್ಸ್ನ ನೋಟ್ಸ್ ಕೊಡಿ ಅಂತ. ಬಟ್ ನನ್ನ ಹತ್ರ ಫುಲ್ ನೋಟ್ಸ್ ಇಲ್ಲ. ಸೊ ನಾನು ಇಂಪಾರ್ಟೆಂಟ್ ಕ್ವಶನ್ನ ನಿಮಗೆ ಆನ್ಸರ್ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಇವಾಗ 5 ಕ್ವಶನ್ಸ್ನ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾಡಿದ್ದೀನಿ ನಿಮಗೆ. ನಿಮಗೆ ಮಿಕ್ಕಿದ್ದು 5 ಕ್ವಶನ್ಸ್ ಏನಿದೆಯೋ ಅದನ್ನು ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ನ ನಾನು ನೋಟ್ಸ್ ಮಾಡಿ ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ತುಂಬ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಹಾಕಿರೋದ್ರಿಂದ ನೀವು ದಯವಿಟ್ಟು ಇದನ್ನು ಫುಲ್ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದನ್ನು ಓದ್ಕೊಂಡ್ರೆ ಸಾಕು ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ನಾನು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ದಯವಿಟ್ಟು ಇಗ್ನೋರ್ ಮಾಡಬೇಡಿ. ನೋಟ್ಸ್ನ ತಗೊಳ್ಳಿ, ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನಿಮಗೆ ನನ್ನ ಅಕ್ಷರ ನನ್ನ ಅಕ್ಷರ ತಿಳಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಆಲ್ರೆಡಿ ನಾನು ಇವಾಗ ಇಂಜೂರಿಯಾ ಸೈನ್ ಡ್ಯಾಮ್ನಮ್ ಮತ್ತು ಡ್ಯಾಮ್ನಮ್ ಸೈನ್ ಇಂಜೂರಿಯಾ ಎರಡನ್ನ ನೋಟ್ಸ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಿಮಗೆ ಅದರ ಅವಶ್ಯಕತೆ ಇರಲ್ಲ. ಅದು ಇಂಪಾರ್ಟೆಂಟ್ ಕ್ವಶನ್, ಸೊ ಅದನ್ನು ನೀವು ನೋಡ್ಕೊಳ್ಳಿ. ಸೊ ಟಾಟ್ನ ಅಗತ್ಯ ಅಂಶಗಳನ್ನ ನಾನು ರೆಫರ್ ಮಾಡಿದ್ದೀನಿ ನೋಡಿ. ದಯವಿಟ್ಟು ನೀವು ಯಾವುದನ್ನು ಬಿಡಬೇಡಿ. ದಟ್ ಎಲ್ಲದರಲ್ಲೂ ಒಂದೊಂದು ಕೇಸ್ ಲಾ, ಅಟ್ಲೀಸ್ಟ್ ಒಂದೇ ಒಂದು ಕೇಸ್ ಲಾ ಬರೆಯೋದಕ್ಕೆ ನೀವು ಟ್ರೈ ಮಾಡಿ. ಕೇಸ್ ಲಾಸ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಸೊ ಟ್ರಾಟ್ನಲ್ಲಿ ಎರಡು ತತ್ವಗಳು ಯಾವುದು ಅಂತಂದಾಗ ಡ್ಯಾಮ್ನಮ್ ಸೈನ್ ಇಂಜುರಿಯಾ ಮತ್ತು ಗಾಯದ ಸೈನ್ ಇಂಜುರಿಯಾ, ಅಂದರೆ ಇಂಜುರಿಯಾ ಸೈನ್ ಡ್ಯಾಮ್ನಮ್ ಅಂತ. ಸೊ ಎರಡೂ ನೋಡ್ಕೊಳ್ಳಿ. ಅದು ಇದು ಟ್ರಾಟ್ನಲ್ಲಿ ತುಂಬ ಇದನ್ನು ವಿವರಿಸ್ಬೇಕು ಅನ್ನೋದೇನಿಲ್ಲ, ಜಸ್ಟ್ ಅದರ ಒಂದು ಮಾಹಿತಿಯನ್ನು ಕೊಡಿ ಸಾಕು. ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂತೀರಾ ಇಲ್ಲ ನೋಟ್ಸ್ ಮಾಡ್ಕೊತೀರಾ ಅದು ನಿಮ್ಮ ಇಷ್ಟ. ದಯವಿಟ್ಟು ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಕೊನೆಗೆ ತೀರ್ಮಾನವನ್ನು ಬರೆದಿದ್ದೀನಿ. ಸೊ ನೀವು ಈ ಆರ್ಡ್ರಲ್ಲೇ ಬರ್ಕೊಳ್ಳಿ ದಯವಿಟ್ಟು. ನೀವು ಎಕ್ಸಾಮಲ್ಲೂ ಈ ಆರ್ಡ್ರನ್ನೇ ಮೇಂಟೈನ್ ಮಾಡಿ, ಖಂಡಿತ ನೀವು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗ್ತೀರಾ. ಓಕೆನಾ? ನೆಕ್ಸ್ಟ್ ಬಂದು ಎಕ್ಸ್ಪ್ಲೈನ್ ವಯಲೆಂಟಿ ನಾನ್ ಫಿಟ್ ಇಂಜುರಿಯಾ ವಿತ್ ಎಕ್ಸೆಪ್ಷನ್ಸ್. ಓಕೆನಾ? ಸೊ ಅದರಲ್ಲಿ ಸ್ವಯಂ ಕ್ಷತಿಯನ್ನು ಅಪವಾದಗಳೊಂದಿಗೆ ವಿವರಿಸಿ ಅಂತ ಹೇಳಿರೋದು. ಸೊ ಇದೆಲ್ಲ ರಿಪೀಟೆಡ್ ಕ್ವಶನ್, ಪ್ರತಿ ವರ್ಷವೂ ರಿಪೀಟೆಡ್ ಆಗಿರುವಂತಹ ಕ್ವಶನ್ಗಳು. ನೀವು ಇದನ್ನು ದಯವಿಟ್ಟು ಓದ್ಕೊಳ್ಳಿ. ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು, ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್ ಆಲ್ಸೋ. ಓಕೆನಾ? ಸೊ ನೋಡಿ, ಇದರಲ್ಲೂ ಕೂಡ ಪ್ರಕರಣ ಇದೆ. ದಯವಿಟ್ಟು ಆ ಪ್ರಕರಣನ ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಪ್ರಕರಣ, ಅಂದರೆ ತುಂಬ ಲೀಡಿಂಗ್ ಕೇಸ್ ಇದು. ಯಾಕಂದರೆ ಆಲ್ ವಿರುದ್ಧ ಬ್ರೂಕ್ಸ್ ಲ್ಯಾಂಡ್ಸ್ ಆಟೋ ರೇಸಿಂಗ್ ಇದು ಕ್ಲಬ್ನ ಪ್ರಕರಣ ಇದು. ನಿಮಗೆ ಅಟ್ಲೀಸ್ಟ್ ಆ ಹೆಸರು ಬಂದಿಲ್ಲ ಅಂದರೆ ರೇಸಿಂಗ್ ಕ್ಲಬ್ ಅಂತ ಹಾಕಿ, ಇಲ್ಲ ರೇಸಿಂಗ್ ಗೇಮ್ ಅಂತ ಹಾಕ್ಬಿಟ್ಟು ನೀವು ಕೇಸ್ಲ ಕೂಡ ಬರೀಬೋದು. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಪದ್ಮಾವತಿ ವರ್ಸಸ್ ದುಗ್ಗನಾಯಕ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಕೇಸ್ ಲಾ. ಸೊ ಎರಡು ಕೇಸ್ ಲಾನ ನೀವು ಈ ಇದರಲ್ಲಿ ಮೆನ್ಷನ್ ಮಾಡಿದ್ರೆ ಖಂಡಿತ ನಿಮಗೆ ಸ್ಕೋರ್ ಮಾಡೋದಕ್ಕೆ ತುಂಬ ಅವಕಾಶ ಇದೆ. ಎರಡು ಕೇಸ್ ಲಾನ ನೀವು ಗ್ಯಾಪ್ನ ಇಟ್ಕೊಳ್ಳಿ. ಮತ್ತು ಇದನ್ನು ನೀವು ಓದ್ಕೊಳ್ಳಿ. ಕೇಸ್ ಲಾ ತುಂಬ ಈಸಿಯಾಗಿದೆ, ತುಂಬ ಏನು ತುಂಬ ಕಷ್ಟ ಅಂತದಿಲ್ಲ. ಲಾ ಇದು ನಾರ್ಮಲಾಗಿ ಒಬ್ಬರು ದಿನನಿತ್ಯ ಲೈಫಲ್ಲಿ ನಡೆಯುವಂಥದ್ದು ಇದರಲ್ಲಿ ಕೊಟ್ಟಿರೋದು ಅಷ್ಟೇ. ಒಬ್ಬರು ಅಪರಿಚಿತ ಹೇಗೆ ಕಾರಲ್ಲಿ ಹತ್ತುತ್ತಾರೆ, ಹೇಗೆ ಲಿಫ್ಟ್ ಕೇಳ್ತಾರೆ, ಹೇಗೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ಕೊಟ್ಟಿರೋದು. ಸೊ ನಿಮಗೆ ಇದು ಜ್ಞಾಪಕ ಇರುತ್ತೆ. ಅಟ್ಲೀಸ್ಟ್ ಕೇಸ್ ಲಾ ನೆನಪಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ನೀವು ದಯವಿಟ್ಟು ಅಟ್ಲೀಸ್ಟ್ ನಾನು ಹೇಳಿದ್ದೆ ಆಲ್ರೆಡಿ, ಕೇಸ್ ಲಾ ಬರಿಬೇಕು ಅಂದರೆ ನೀವು ಮರ್ತೋದ್ರೆ ಎಕ್ಸ್ ವೈ ಝೆಡ್ ಅಂತ ಹಾಕಿ ಬರ್ಕೊಳ್ಳಿ ಕೇಸ್ ಲಾ ನಿಮ್ಮನ್ನ. ತಪ್ಪು ತಪ್ಪಾಗಿ ಕೇಸ್ ಲಾ ನಿಮ್ಮ ಬರೆಯೋಕ್ಕೆ ಹೋಗಬೇಡಿ. ಇಲ್ಲ ಪ್ರಕರಣ ಅಂತ, ಫೇಮಸ್ ಪ್ರಸಿದ್ಧವಾದ ಪ್ರಕರಣ ಅಂತ ಹಾಕಿ ನೀವು ಬರೀ ಕೇಸ್ ಲಾ ಮಾತ್ರ ಬರ್ಕೊ, ಅದು ಮಾಹಿತಿಯನ್ನು ಮಾತ್ರ ಕೊಡಿ ಸಾಕು. ಓಕೆನಾ? ಸೊ ನಾವು ಏನೇ ಒಂದು ವಿಷಯ ಬರೀಬೇಕು ಅಂದರೂ ದಯವಿಟ್ಟು ಏನೇನಿದೆಯೋ ಅದನ್ನು, ಏನು ಮಾಹಿತಿ ಕೊಟ್ಟಿದ್ದೀನೋ ಅದನ್ನೆಲ್ಲನೂ ನೀವು ಓದ್ಕೊಳ್ಳಿ, ತುಂಬ ಈಸಿಯಾಗೇ ಇರುತ್ತೆ. ನೀವು ಈ ಆರ್ಡ್ರಲ್ಲೇ ಬರೆದ್ರೆ ನಿಮಗೆ ಹೆಚ್ಚು ಅಂಕಗಳು ಬರೋದಕ್ಕೆ ಸಾಧ್ಯ. ಹೆಚ್ಚು ಅಂಕ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಪಾಸ್ ಆದರೆ ಸಾಕಲ್ವಾ. ನಮಗೇನು, ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು. ನಾವು ಪಾಸ್ ಮಾಡಿ ಒಂದೇ ಅಟೆಂಪ್ಟಲ್ಲಿ ಪಾಸ್ ಮಾಡಿ ಬಂದರೆ ಒಂದು ಸಂತೋಷ.
ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ, ತುಂಬ ಕೇಸ್ ಲಾಸ್ ಇದರಲ್ಲಿ ಬರೆಯೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ 2 ಆದರೂ ಮೆನ್ಷನ್ ಮಾಡಿ. ವಿನಾಯಿತಿಗೆ ಬರೆಯೋಕ್ಕಾಗಿಲ್ಲ ಅಂದರೂ ನೋಡಿ ಓದ್ಕೊಂಡ್ರೆ, ಇದೇನು 10 ಕ್ವಶನ್ ನಿಮಗೆ ದೊಡ್ಡ ವಿಷಯ ಅಲ್ಲ, 10 ಕ್ವಶನ್ಗೆ ನೀವು ಪರ್ಫೆಕ್ಟಾಗಿ ರೆಡಿ ಆಗಿಬಿಟ್ರೆ ಸಾಕು, ಖಂಡಿತ ಲಾ ಆಫ್ ಟ್ರಾಟ್ಸ್ ನಿಮಗೆ ಈಸಿಯಾಗಿ ಪಾಸ್ ಮಾಡ್ಕೊಂಬಿಡ್ಬೋದು. ಸಾರಿ, ಫುಲ್ಲು ಒಂದೆರಡು ಸೆಕೆಂಡ್ ಆದರೂ ಇರಲಿ ಅಂತ ವಾಪಸ್ ಹಿಂದೆ ಬಂದಿದ್ದೀನಿ. ಸೊ ಎಲ್ಲ ಕೇಸ್ ಲಾಲೇ ಇರೋದ್ರಿಂದ ನೀವು ಕೇಸ್ ಲಾಸ್ನ ನೋಡಿ ಗಮನ ಮಾಡಿಕೊಡಿ, ಓಕೆನಾ? ಸೊ ಲಾ ಆಫ್ ಟ್ರಾಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು 5 ಕೇಸ್ ಲಾನ ನೀವು ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ? ಇದು ಸೈನ್ ಡ್ಯಾಮ್ನಮ್ ಇಂಜುರಿಯಾ ಮತ್ತು ಡ್ಯಾಮ್ನಮ್ ಸೈನ್ ಇಂಜುರಿಯಾದಲ್ಲಿ ಕೊಟ್ಟಿದ್ದೀನಿ ಕೇಸ್ ಲಾ. ಸೊ ಆ ಕೇಸ್ ಎಸ್ ಪಿ ವರ್ಸಸ್ ವೈಟು, ಆ ಕೇಸು ಇಂಪಾರ್ಟೆಂಟ್ ಕೇಸ್ ಲಾ. ಇದರಲ್ಲಿ ಬಂದಾಗ ಆಟೋ ರೇಸಿಂಗ್ ಕಾರ್ ತುಕ್ಕ, ಅದೊಂದು ಇಂಪಾರ್ಟೆಂಟ್ ಕೇಸ್ ಲಾ. ಮತ್ತು ಪದ್ಮಾವತಿ ವರ್ಸಸ್ ದುಗ್ಗನಾಯಕ, ಅದು ಫೇಮಸ್ ಕೇಸ್ ಲಾ. ಸೊ ಇದೆಲ್ಲನೂ ನೀವು ನೆನಪಲ್ಲಿ ಇಟ್ಕೊಳ್ಳಿ, ದಯವಿಟ್ಟು ಮರ್ತೋಗ್ಬಿಡ್ಬೇಡಿ. ಸೊ 5 ಕ್ವಶನ್ಸ್ಗೆ 37 ಪೇಜಸ್ ಇದೆ, ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮದೇ ನೋಟ್ಸ್ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ಇತ್ತು ಅಂದರೆ ನಿಮಗೆ ನೆನಪಿರುತ್ತೆ. ಅಟ್ಲೀಸ್ಟ್ ನೀವು ಓದಿಲ್ಲ ಅಂದರೂ ಆ ಕ್ಷಣಕ್ಕೆ ಬರೆದಿರೋ ಬರವಣಿಗೆ ಅಂತ ನಮಗೆ ಅರ್ಧ ನೆನಪು ಬಂದೇ ಬರುತ್ತೆ. ನಾನು ಕ್ಲಾಸ್ಗೆ ಹೋಗಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಕಾನೂನಿನ ಪದಗಳು, ಲೀಗಲ್ ವರ್ಡ್ಸ್ ಏನಿದೆಯೋ ಅದು ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ದಿಢೀರಂತ ನಿಮಗೆ ಯಾರಾದರೂ ಲೀಗಲ್ ವರ್ಡ್ಸ್ಗೆ ಮಾತಾಡಿದಾಗ ಏನದು ಅಂತ ಅಂತ ಯೋಚನೆ ಮಾಡಬಾರ್ದು. ಅಟ್ಲೀಸ್ಟ್ ಲಯಾಬಿಲಿಟಿ ಅಂದರೆ ಏನು, ಅಥವಾ ಪ್ಲೆಂಟಿಫ್ ಅಂದರೆ ಯಾರು, ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಏನು, ಪ್ಲೇಂಟ್ ಅಂದರೆ ಏನು. ಸೊ ಇದೆಲ್ಲ ನಿಮಗೆ ತಿಳಿಬೇಕು ಅಂದರೆ ಅಟ್ಲೀಸ್ಟ್ ನೀವು ಕ್ಲಾಸಸ್ ಅಟೆಂಡ್ ಮಾಡೋದ್ರಿಂದ ನಿಮಗೆ ಆ ವರ್ಡ್ ನಿಮಗೆ ರೆಕಗ್ನೈಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇದು ಡಿಫಾಮೇಷನ್ ಕೇಸ್, ಇದು ಡಿಫಾಮೇಷನ್ಗೆ ಸಂಬಂಧಪಟ್ಟಂಥದ್ದು. ಸೊ ಡಿಫಾಮೇಷನ್ ಬಂದು ನಿಮಗೆ ಸಿ ಆರ್ ಪಿ ಸಿಲೂ ಬರುತ್ತೆ, ಮತ್ತು ಸಿ ಪಿ ಸಿಲೂ ಬರುತ್ತೆ, ಮತ್ತು ಟ್ರಾಟ್ಸಲ್ಲೂ ಬರುತ್ತೆ. ಸೊ ಒಂದಕ್ಕೆ ಒಂದು ವ್ಯತ್ಯಾಸ ಇದೆ. ಸೊ ಯಾವುದನ್ನು ನೀವು ಅಂದರೆ ಡಿಫಾಮೇಷನ್ ಅಂದರೆ ಒಂದೇ, ಬಟ್ ಆದರೆ ವಿಧಗಳು ಇದರಲ್ಲಿ ನಡೆಯುವಂಥ ವಿಷಯಗಳು ಬೇರೆ ಬೇರೆ. ಸೊ ಅದರಲ್ಲಿ ನಾ ಅದನ್ನು ಹುಷಾರಾಗಿ ನೀವು ನೋಡ್ಕೊಳ್ಳಿ. ಸೊ ಮಾನನಷ್ಟದ ಅಗತ್ಯ ಅಂಶಗಳನ್ನು ರೆಫರ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ಪ್ರಶ್ನೆಯನ್ನ ನೀವು ಚೆನ್ನಾಗಿ ತರು ಮಾಡ್ಕೊಳ್ಳಿ. ನಿಮಗೆ ಈಸಿ ಆಗುವಂತಹ ಲ್ಯಾಂಗ್ವೇಜಲ್ಲೇ ಬರೆದಿದ್ದೀನಿ, ತುಂಬ ಕಷ್ಟ ಏನೂ ಇಲ್ಲ. ನಾರ್ಮಲಾಗಿ ನಾವು ಏನು ಆಡು ಭಾಷೆ ಯೂಸ್ ಮಾಡ್ತೀವೋ ಅದೇ ಭಾಷೆಯಲ್ಲೇ ಇರೋದ್ರಿಂದ. ಸೊ ಲೀಗಲ್ ವರ್ಡ್ಸ್ ಇದರಲ್ಲಿ ಕಮ್ಮಿ, ಫಿರ್ಯಾದಿ ಪ್ರತಿವಾದಿ ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಅದು ಬಿಟ್ಟರೆ ಇನ್ನೇನು ಲೀಗಲ್ ವರ್ಡ್ಸ್ ಏನು ಅಂತ ಲೀಗಲ್ ವರ್ಡ್ಸ್ ಹಾಕಿಲ್ಲ. ಸೊ ಈ ಥರ ನೀವು ಬರ್ಕೊಂಡು ಹೋದರೆ ಸಾಕು. ಇದರಲ್ಲೂ ಕೇಸ್ ಲಾಸ್ ಇದೆ. ಸೊ ಕೇಸ್ ಲಾಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಕೇಸ್ ಲಾಸ್ ಮಾಹಿತಿ ಆದರೂ ತಿಳ್ಕೊಂಡು ನೀವು ನಿಮ್ಮದೇ ಆದಂತಹ ಅಟ್ಲೀಸ್ಟ್ ಇಲ್ಲಿಸ್ಟ್ರೇಷನ್ ಥರ ನೀವು ಕೊಡ್ಬೋದು, ಅಂದರೆ ಉದಾಹರಣೆ ಥರ ನೀವು ಕೊಡ್ಬೋದು. ಇದರಲ್ಲೂ ಒಂದು ಕೇಸ್ ಲಾ ಇದೆ. ಸೊ ಎರಡು ಕೇಸ್ ಲಾ ಬರುತ್ತೆ ಇದರಲ್ಲೂ ಕೂಡ. ಸೊ ಪ್ರತಿಯೊಂದನ್ನು ನಾನು ಆರ್ಡ್ರಲ್ಲಿ ಏನು ಬರೆದಿದ್ದೀನೋ ಅದನ್ನೇ ಬರೆದಿದ್ದೀನಿ. ಸೊ ನೀವು ಅದನ್ನು ದಯವಿಟ್ಟು ಆ ಆರ್ಡರ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾವುದೇ ಒಂದು ಪ್ರಶ್ನೆ ಆಗಿರಲಿ, ಅದು ಎಷ್ಟೇ ಸಮಯ ಆಗಿರಲಿ, ದಯವಿಟ್ಟು ಈ ಆರ್ಡ್ರಲ್ಲೇ ಸ್ವಲ್ಪ ಸ್ವಲ್ಪ ಆದರೂ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಇದು ಸ್ಕೋರಿಂಗ್ ಸಬ್ಜೆಕ್ಟು, ದಯವಿಟ್ಟು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಸೊ ಫೋರ್ತ್ ಕ್ವಶನ್ ಬಂದು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದನ್ನಂತೂ ದಯವಿಟ್ಟು ನೀವು ಎಷ್ಟು ತರವಾಗಿ ನೀವು ಬರೆದು ಪ್ರಾಕ್ಟೀಸ್ ಮಾಡ್ತೀರಾ ಏನು ಮಾಡ್ತಿರೋ, ತುಂಬ ತುಂಬ ಇಂಪಾರ್ಟೆಂಟ್ ಕ್ವಶನ್. ಸೊ 16 ಮಾರ್ಕ್ಸಲ್ಲಿ ಬರ್ತಾನೇ ಇರುವಂಥ ಒಂದು ಕ್ವಶನ್ ಇದು. ಸ್ಟ್ರಿಕ್ಟ್ ಲಯಬಿಲಿಟಿ ಆಗಿರಲಿ ಅಥವಾ ಅಬ್ಯೂಸಿವ್ ಲಯಬಿಲಿಟಿ ಆಗಿರಲಿ, ಸೊ ನಿಮಗೆ ಅದು ಬರ್ತಾನೇ ಇರುತ್ತೆ. ಇದನ್ನು ಇನ್ನೊಂದು ರೀತಿ ಕೇಳುವಂತಹ ಇದು ವೈಖರಿನೂ ಇದೆ.
ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚ್ಚು. ಸೊ ಈ ಕೇಸ್ ಲಾನ ನೀವು ವಿವರಿಸಿ ಅಂತ ಕೂಡ ಕೇಳ್ತಾರೆ ಪ್ರಶ್ನೆನ. ನೀವು ಯಾವುದೇ ಇಸ್ಟ್ರಿ ಕಟ್ಟುನಿಟ್ಟಿನ ಹೊಣೆಗಾರಿಕೆ ಅಂದರೂ ಕೂಡ ನೀವು ಈ ಆರ್ಡ್ರನ್ನೇ ಬರೀರಿ. ಸೊ ಕೇಸ್ ಲಾನ ನೀವು ವಿವರಿಸಿ ಅಂತ ಬಂದಾಗ ಅಂದರೆ ರೈಲ್ಯಾಂಡ್ಸ್ ವರ್ಸಸ್ ವಿರುದ್ಧ ಫ್ಲೆಚ್ಚರ್ ಅಂತ ಏನಿದೆಯೋ ಆ ಕೇಸ್ ಲಾ ಅಂತ ಕೇಳಿದಾಗನೂ ಕೂಡ ನೀವು ಇದೇ ನಿಟ್ಟಿನಲ್ಲೇ ಬರಿಬೇಕು. ಸೊ ಕನ್ಫ್ಯೂಷನ್ ಆಗಬೇಡಿ, ಕೇಸ್ ಲಾ ಮಾತ್ರ ಬರೆದು ಬಿಡಬೇಡಿ. ದಯವಿಟ್ಟು ಕೇಸ್ ಲಾ ಅಂತ ಕೇಸ್ ಲಾನ ವಿವರಿಸಿ ಅಂತಂದಾಗ ನೀವು ಒಟ್ಟಾರೆಯಾಗಿ ಏನು ಈ ಕಟ್ಟುನಿಟ್ಟಿನ ಹೊಣೆಗಾರಿಕೆ ಇದೆಯೋ ಅದನ್ನೆಲ್ಲ ನೀವು ಅದನ್ನು ಮೆನ್ಷನ್ ಮಾಡಲೇಬೇಕು. ದಯವಿಟ್ಟು ಕೇಸ್ ಲಾ ಮಾತ್ರ ರೆಫರ್ ಮಾಡೋಕ್ಕೆ ಹೋಗಬೇಡಿ. ಕೇಸ್ ಲಾ ಮುಂಚೆ ಇದನ್ನು ಸ್ಟಾರ್ಟ್ ಮಾಡಿ ಆಮೇಲೆ ಕೇಸ್ ಲಾನ ನೀವು ಹೇಳಿ. ಯಾಕಂದರೆ ಈ ಪ್ರಶ್ನೆ ಎರಡು ರೀತಿಯಲ್ಲಿ ಕೇಳ್ತಾರೆ, ಅಂದರೆ ಕಟ್ಟುನಿಟ್ಟಿನ ಹೊಣೆಗಾರಿಕೆ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚ್ಚರ್. ಸೊ ಆ ಕೇಸ್ ಲಾನ ವಿವರಿಸಿ ಅಂತ ಕೂಡ ಕೇಳ್ತಾರೆ. ದಯವಿಟ್ಟು ಯಾವ ಆ್ಯಂಗಲಲ್ಲೂ ಕೇಳಿದ್ರು ಸ್ಟ್ರಿಕ್ಟ್ ಲಯಬಿಲಿಟಿನ ನೀವು ಬರೀಲೇಬೇಕಾಗತ್ತೆ. ತುಂಬ ಇಂಪಾರ್ಟೆಂಟ್ ಕ್ವಶನ್. ಸೊ ಟ್ರಾಟ್ ಅಂದಾಗ ಜಾಸ್ತಿ ಇದನ್ನು ಇದು ತುಂಬ ಬರುವಂತಹ ಕ್ವಶನ್ ಮನ್ನ. ಮತ್ತು ಮತ್ತು ಇನ್ನು ನಾನು ಕೊಟ್ಟಿರೋದಂತೆಲ್ಲ ತುಂಬ ಇಂಪಾರ್ಟೆಂಟೇ. ಅದರಲ್ಲಿ ತಿರ್ಗಿ ಮಾಸ್ಟರ್ ಮತ್ತು ಸರ್ವೆಂಟ್ ಅದು ಕೂಡ ವೆಕ್ಯಾರಿಯಸ್ ಲಯಬಿಲಿಟಿ ಕೂಡ ಕೇಳ್ತಾರೆ. ಸೊ ಅದು ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಅಲ್ಲೋ ಕ್ವಶನ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಇದರಲ್ಲಿ 5 ಕ್ವಶನ್ನ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟು 5 ಕ್ವಶನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆಲ್ರೆಡಿ 2 ಅಪ್ಲೋಡ್ ಮಾಡಿದ್ದೀನಿ. ಸೊ 12 ಕ್ವಶನ್ಸ್ಗೆ ಆನ್ಸರ್ನ ನಾನೇ ಕೊಟ್ಟಿದ್ದೀನಿ. ಸೊ ನಿಮಗೆ ಈಸಿಯಾಗಿ ಆ ಲಾ ಆಫ್ ಟ್ರೋಟ್ಸ್ನ ನೀವು ಬಂದು ಪಾಸ್ ಮಾಡ್ಕೊಬೋದು. ಸೊ ನೋಡಿ, ಕೇಸ್ ಲಾನ ಬರೆದಿದ್ದೀನಿ. ಇಷ್ಟು ಬರೆದು ನೀವು ಈ ಕೇಸ್ ಲಾನ ಸ್ಟಾರ್ಟ್ ಮಾಡಬೇಕು. ಕೇಸ್ ಲಾ ಮಾತ್ರ ನೀ ಕೇಳಿದಾಗ ರೈಲ್ಯಾಂಡ್ಸ್ ವಿರುದ್ಧ ಫ್ಲೆಚ್ಚರ್ ಅಂತ ಕೇಳಿದಾಗ ದಯವಿಟ್ಟು ಬರೀ ಕೇಸ್ ಲಾಗೆ ಥ್ರೂ ಹೋಗಲೇಬೇಡಿ. ದಯವಿಟ್ಟು ನಾನು ಏನು ನಿಮಗೆ ಒಂದು ಪಾಯಿಂಟ್ಸನ್ನು ಹೇಳಿದ್ದೀನೋ ಸೊ ಅದೇ ಆರ್ಡರಲ್ಲಿ ನೀವು ಬರೆದು ಆಮೇಲೆ ಆ ಕೇಸ್ ಲಾನ ತಗೊಂಡು ನೀವು ಆ ಕೇಸ್ ಲಾ ಬಗ್ಗೆ ಬರೀರಿ. ಇನ್ನೂ ಈ ಕೇಸ್ ಲಾನ ಹೆಚ್ಚು ವಿವರಣೆ ಕೊಡಬೇಕು ಅಂದರೆ ನೋಡ್ಕೊಳ್ಳಿ, ನೀವು ಇನ್ನೂ ಬುಕ್ಸಲ್ಲೆಲ್ಲ ಸಿಗುತ್ತೆ. ಸೊ ನಾನು ಚಿಕ್ಕದಾಗಿ ಹೇಳಿದ್ದೀನಿ ಕೇಸ್ ಲಾನ. ಸೊ ನೀವು ಬರೀ ಕೇಸ್ ಲಾ ಮಾತ್ರ ಕೇಳಿದ್ರು ನೀವು ಇಷ್ಟೇ ಬರೆದು ಕೂಡ ನೀವು ಫುಲ್ ಕಟ್ಟುನಿಟ್ಟಿನ ಹೊಣೆಗಾರಿಕೆ ಬಗ್ಗೆ ಫುಲ್ ಬರೀರಿ. ಸೊ ವಿನಾಯಿತಿ ಬರೀಬೇಕಂದ್ರೆ ಖಂಡಿತ ಅದರಲ್ಲೂ ವಿನಾಯಿತಿ ಬರೀರಿ. ಕೇಸ್ ಲಾ ಮಾತ್ರ ಕೇಳಿದಾಗನೂ ಕೂಡ ವಿನಾಯಿತಿ ಬರೀರಿ. ಏನು ನಾನು ಕೊಟ್ಟಿದ್ದೀನೋ ಈ ಆರ್ಡ್ರ್ ಪೂರ್ತಿ ಆಗಿ ಕರೆಕ್ಟಾಗಿ ಬರೀರಿ ಸಾಕು. ಸೊ ಕೊನೆಗೆ ತೀರ್ಮಾನ ಬರೆಯೋದು ಮರಿಬೇಡಿ, ಅಟ್ಲೀಸ್ಟ್ 2 ಲೈನ್ಸ್ ಆದರೂ ನಿಮ್ಮ ಸೊ 5th ಬಂದು ಎಕ್ಸ್ಪ್ಲೇನ್ ದಿ ಲಾ ರಿಲೇಟಿಂಗ್ ಟು ರಿಮೋಟ್ನೆಸ್ ಆಫ್ ಡ್ಯಾಮೇಜ್. ಸೊ ನೇರ ಹಾನಿಯನ್ನು ನೇರ ಹಾನಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ನಾನು ಪರಿಚಯ ಅರ್ಥ ನೇರ ಹಾನಿ ಕಂಡುಹಿಡಿಯಲು 2 ಪರೀಕ್ಷೆಗಳು ತೀರ್ಮಾನ ಇಷ್ಟೇ ಬರೆದಿದ್ದೀನಿ. ಸೊ ನೇರ ಹಾನಿನೂ ಕೂಡ ಕೇಳ್ತಾನೆ ಇರ್ತಾರೆ ಅದನ್ನು ದಿಸ್, ಅದನ್ನು ನೀವು ನೋಟ್ಸ್ ಮಾಡ್ಕೊಂಡು ಬರೀರಿ. ಇದು ಕೂಡ ರಿಪೀಟೆಡ್ ಕ್ವಶನ್ನು, ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕೂಡ ಇದು. ಮತ್ತು ಕೇಸ್ ಲಾ ಇದು ಬಂದು ಸ್ವಿಪ್ ಕೇಸ್ ಅಂತ ಕೂಡ ಹೇಳ್ತಾರೆ. ಅಟ್ಲೀಸ್ಟ್ ಸ್ವಿಪ್ ಕೇಸ್ ಅಂತ ಗೊತ್ತಾಗಲಿಲ್ಲ ಅಂದರೆ ಸ್ವಿಪ್. ಸೊ ನೀವು ಸ್ಕ್ಯಾಟ್ ವಿರುದ್ಧ ಶೆಫರ್ಡ್ ಅಂತ ಅದು ಕೂಡ ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ಸೀಕ್ರೆಟ್ ಕೇಸ್ ಅಂತ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸ್ವಿಪ್ ಕೇಸ್ ಅಂತಾರೆ, ಬಟ್ ನೀವು ಅದು ಗೊತ್ತಾಗಿಲ್ಲ ಅಂದರೆ ಸೊ ನೋಡಿ ಆಗ ಕೂಡ ನೀವು ಮೆನ್ಷನ್ ಮಾಡ್ಬೋದು ಅನ್ಕೋತೀನಿ. ಸಾರಿ, ಇದು ಸ್ವಿಪ್ ಕೇಸ್ ಅಂದರೆ ಸಿಗರೆಟ್ ಕೇಸ್ ಅಲ್ಲ ಇದು, ಸಾರಿ. ಇದು ಲೈಟ್ ಕೇಸ್ ಇದು, ಓಕೆ ಸಾರಿ.
ದಯವಿಟ್ಟು ನಿಮಗೆ ಕೇಸ್ಗಳು ಬರೆಯೋಕ್ಕೆ ಹೆಸರುಗಳು ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಸ್ಟ್ರೇಷನ್ ಥರ ನೀವು ಅದನ್ನು ಬರೆದು ಇವು ಕೊಡ್ಬೋದು, ಓಕೆನಾ? ಇಲ್ಸ್ಟ್ರೇಷನ್ಸ್ ಬರೆಯೋಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್, ಓಕೆನಾ? ನೀವು ಕೇಸ್ಲ ಮರ್ತೋದ್ರೂ ಕೂಡ ಇಲ್ಸ್ಟ್ರೇಷನ್ಸ್ ಕೊಡಿ. ಸೊ ಒಟ್ಟು 5 ಪ್ರಶ್ನೆಗಳನ್ನು ನಾನು ಇಲ್ಲಿ ಕವರ್ ಮಾಡಿದ್ದೀನಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ, ದಯವಿಟ್ಟು ಎಲ್ಲನೂ ಬರ್ಕೊಡಿ. ಅಯ್ಯೋ, ಒಂದು ಅದನ್ನು ಬರೆದಿಲ್ಲ ಅಂದರೆ ಏನು, ಇದನ್ನು ಬರೆದಿಲ್ಲ. ಸೊ ಹಾಗೆ ಡೌನ್ಲೋಡ್ ಮಾಡಿ ಕೂಡ ಓದ್ಕೊಳ್ಳೋಕ್ಕೆ, ನೋಟ್ಸ್ ಬರ್ಕೊಳೋಕ್ಕಾಗಿಲ್ಲ, ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿ ಹಾಗೆ ಓದ್ಕೊಳ್ಳಿ. ನನ್ನ ಹ್ಯಾಂಡ್ ರೈಟಿಂಗ್ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ನೀವು ನೋಟ್ಸ್ ಮಾಡಿಕೊಂಡ್ರೆ ಬೆಟರ್, ಯಾಕಂದರೆ ನಿಮಗೆ ಆಗಾಗ ಫೋನ್ ಎತ್ತಿ ನೋಡಿ, ಸೊ ಆ ವೀಡಿಯೋ ಮೂವ್ ಆಗ್ತಾನೆ ಇರುತ್ತೆ, ನಿಮಗೆ ನೋಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನೀವು ಏನು ಮಾಡ್ತೀರಾ, ನೋಟ್ಸ್ ಮಾಡ್ಕೊಂಬಿಟ್ರೆ ನನ್ನ ಪ್ರಕಾರ ಬೆಟರು. ನಿಮಗೋಸ್ಕರ ನಾನು ಕೂತ್ಕೊಂಡು ನೋಟ್ಸ್ ಮಾಡಿದ್ದೀನಿ, ದಯವಿಟ್ಟು ನೋಟ್ಸ್ನ ಮಾಡಿಕೊಡಿ, ಬಿಟ್ಬಿಡಬೇಡಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಕೇಸ್ ಲಾ ಕೂಡ. ತುಂಬ ಇಂಪಾರ್ಟೆಂಟ್ ಇದು, ಓಕೆನಾ? ಈಗ ಮಿಸ್ ಮಾಡಬೇಡಿ. ಸೊ ನಿಮಗೆ ಎಲ್ಲ ಪ್ರಶ್ನೆಗಳು ಉಪಯೋಗ ಆಗುತ್ತೆ ಅಂತ ನಾನು ನಂಬಿದ್ದೀನಿ, ಯಾಕೆ ಖಂಡಿತ ಹಾಗೇ ಆಗುತ್ತೆ. ಸೊ ಎಲ್ಲ ರಿಪೀಟೆಡ್ ಕ್ವಶನ್ಸ್, ದಯವಿಟ್ಟು ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದರ ನೆಕ್ಸ್ಟು 5 ಪ್ರಶ್ನೆಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಎಲ್ಲ ಮಾಹಿತಿಗಳು ಉಪಯೋಗ ಆಗಿದೆ ಅಂದ್ಕೊತೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಪ್ರಶ್ನೆ, ನಿಮ್ಮ ವಿಚಾರ ಏನೇ ಇದ್ದರೂ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ಕೈಯಲ್ಲಿ ಆದರೆ, ಅಂದರೆ ನನಗೆ ಆದರೆ ನಾನು ಖಂಡಿತ ನಿಮಗೆ ಅದನ್ನು ಪರಿಹಾರ ಮಾಡ್ತೀನಿ. ಸೊ ಅದಕ್ಕೆ ಹೇಳೋಕ್ಕೆ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಸೊ ಟೈಮ್ ವೇಸ್ಟ್ ಆಗೋವಂಥ ಇಂಥ ಪ್ರಶ್ನೆ ಕೇಳಬೇಡಿ. ಸೊ ಯೂಸ್ ಆಗೋವಂಥದ್ದು ನಿಮಗೂ ಯೂಸ್ ಆಗಬೇಕು. ಸೊ ನಿಮಗೆ ಮಾಡೋದ್ರಿಂದ ಅದು ನನಗೂ ಯೂಸ್ ಆಗುತ್ತೆ, ಯಾಕಂದರೆ ನನ್ನ ಮೈಂಡಲ್ಲಿ ನನಗೆ ಅದು ಕುತ್ಕೊಳ್ಳುತ್ತೆ. ಯಾಕಂದರೆ ನನಗೆ ಬಾರ್ ಕೌನ್ಸಿಲ್ ಎಕ್ಸಾಮ್ ಬರೀಬೇಕು ಅಂದಾಗ ಪ್ರತಿಯೊಂದು ಮಾಹಿತಿ ಕೂಡ ನನಗೂ ಕೂಡ ಉಪಯೋಗ ಇರೋದು, ನನಗೂ ಇದರಲ್ಲಿ ನನ್ನ ಸ್ವಾರ್ಥ ಇದೆ. ಸೊ ನಿಮಗೂ ಉಪಯೋಗ ಆಗುತ್ತೆ, ನನಗೂ ಉಪಯೋಗ ಆಗುತ್ತೆ. ಸೊ ಬಾರ್ ಕೌನ್ಸಿಲ್ ಎಕ್ಸಾಮ್ ಅಂದಾಗ ಬೇರೆ ಆ್ಯಕ್ಟ್ಸ್ ಎಲ್ಲ ಇರುತ್ತೆ. ಸೊ ದಯವಿಟ್ಟು ಇವಾಗಲೇ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಬಟ್ ಎಕ್ಸಾಮಲ್ಲಿ ಕ್ಲೀನಾಗಿ ಎಕ್ಸಾಮ್ ಬರೀರಿ. ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲ ಮಾಹಿತಿನೂ ನಾನು ಕೊಟ್ಕೊಂಡು ಹೋಗ್ತೀನಿ. ಸೊ ನಮ್ಮ ಪ್ರಾಕ್ಟೀಸ್ಗೆ ಅಂತ ಹೋದಾಗ ಖಂಡಿತ ನನ್ನ ಫ್ಯಾಮಿಲಿ ಇಶ್ಯೂಯಿಂದ ನನಗೆ ಪ್ರಾಕ್ಟೀಸ್ಗೆ ಹೋಗೋಕೆ ಆಗ್ತಿಲ್ಲ. ಸೊ ಖಂಡಿತ ಪ್ರಾಕ್ಟೀಸ್ಗೆ ಹೋದಾಗ ನಿಮಗೆ ಅಂತ ನಾನು ಏನೇನು ವಿಚಾರಗಳನ್ನು ನಾನು ಕಲಿತೀನೋ ಅದನ್ನು ನಿಮಗೂ ಕಲಿಸ್ಕೊಡ್ತಾ ಬರ್ತೀನಿ. ಸೊ ಗೈಡೆಲ್ಲ ತುಂಬ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಇನ್ನೊಂದು ನನ್ನ ರಿಕ್ವೆಸ್ಟ್. ಯಾಕಂದರೆ ಗೈಡಲ್ಲಿ ಅಷ್ಟೊಂದು ಮಾಹಿತಿಗಳು ಇರೋದಿಲ್ಲ, ಅದರಲ್ಲಿ ನೀವು ಅದನ್ನ ತ್ರೂ ಅಲ್ಲಿ ಸುಮ್ಮನೆ ಜಸ್ಟ್ ರೆಫರ್ಗೆ ಬೇಕಾದ್ರೆ ಇಟ್ಕೋಬೋದು, ಬಟ್ ಅದನ್ನೇ ನೀವು ಬರಿತೀರಿ ಅಂತಂದರೆ ನಿಮಗೆ ಸ್ಕೋರ್ ಮಾಡೋಕ್ಕೂ ಆಗೋಲ್ಲ, ಪಾಸ್ ಆಗೋದು ಕೂಡ ಡೌಟು. ನಾನು ನೋಡಿದ ಮಟ್ಟಿಗೆ ನನ್ನ ಸ್ನೇಹಿತರೆಲ್ಲ ಎಷ್ಟೋ ಜನ ಇಟ್ಕೊಂಡು ಬರೆದಾಗೆಲ್ಲ ಅವರೆಲ್ಲ ಯಾರೂ ಪಾಸ್ ಮಾಡಿದ್ದೆ ನಾನು ನೋಡಿಲ್ಲ. ಸೊ ಅದೊಂದು ಗೈಡ್ನ ಹಿಡ್ಕೊಂಬಿಟ್ಟು ತುಂಬಾ ಸಫರ್ ಮಾಡಿದವರು ಇದ್ದಾರೆ. ಸೊ ಓನ್ ನೋಟ್ಸ್ ಮಾಡ್ಕೊಳ್ಳಿ, ವಿಷಯವನ್ನು ಆಳವಾಗಿ ಯೋಚನೆ ಮಾಡಿ. ನಮ್ಮ ಕನ್ನಡ ಸ್ಟೂಡೆಂಟ್ಸ್ಗೆ ಏನು ಕಷ್ಟ ಆಗಲ್ಲ,
ಒಂದು ವಿಷಯ ಅಂದಾಗ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಿ ಬರೆಯೋದಕ್ಕೆ ನಮಗೆ ಆ ಕೆಪ್ಯಾಸಿಟಿ ಇದೆ. ಸೊ ಎಲ್ಲ ಉಪಯೋಗ ಆಗಿದೆ ಅಂದ್ಕೊತೀನಿ. ಸೊ ಮತ್ತೊಮ್ಮೆ ನಿಮಗೆ ಎಲ್ಲ ಪ್ರಶ್ನೆಗಳನ್ನು ತೋರಿಸಿದ್ದೀನಿ, ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.